ಬೆಂಗಳೂರಿನ ಕಾರ್ಮಿಕ ಭವನದಲ್ಲಿ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನಾ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತ ಕೆಪಿಸಿಸಿ ಕಾರ್ಯದರ್ಶಿಯಾದ ರಾಮಲಿಂಗ ರೆಡ್ಡಿ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಯಿತು ಕಾರ್ಯಕ್ರಮದಲ್ಲಿ ಹಲವಾರು ನಾಯಕರುಗಳು ಉಪಸ್ಥಿತರಿದ್ದರು ಕಾರ್ಮಿಕ ವಿಭಾಗ ಇದೆ ಲೇಬರ್ ಸೆಲ್ ಅಂತ ಅದಕ್ಕೆ ಅಧ್ಯಕ್ಷರು ಬುತ್ತಾಮಗೌಡರು ಅವರು ಕಾರ್ಮಿಕ ಇಲಾಖೆಯಲ್ಲಿ ಸಾಕಷ್ಟು ಇಲ್ಲಿ ಪ್ಲಾನ್ ಸ್ಯಾಂಕ್ಷನ್ ಮಾಡುವಾಗ ಇದಕ್ಕೆಲ್ಲ ಲೇಬರ್ಸ್ಗೆ ಅನುಕೂಲ ಆಗಬೇಕು ಅಂತೇಳಿ ಅವರಲ್ಲಿ ಒಂದು ಕಲ್ಯಾಣ ಅದರ ಕಲ್ಯಾಣ ಅಂದರೆ ಅವ್ರಿಗೆ ಒಳ್ಳಾದಾಗ ಪರಿಹಾರ ಕೊಡೋದು ಮದುವೆಗಳಿಗೆ ಈ ಥರದಕ್ಕೆಲ್ಲ ಕಲ್ಯಾಣ ಕಾರ್ಯಕ್ರಮಗಳಿಗೆ ಒಂದು ಮಂಡಳಿ ಮಾಡಿದ್ದಾರೆ ಆ ಮಂಡಳಿ ಸರಿಯಾಗಿ ಸ್ಪಂದಿಸ್ತಿಲ್ಲ ಕಾರ್ಮಿಕರಿಗೆ ಸವಲತ್ತುಗಳು ಕಾನೂನುಗಳಿದೆ ಇದ್ದರೂ ಕೂಡ ಸವಲತ್ತುಗಳು ಸರಿಯಾಗಿ ಸಿಗ್ತಾ ಇಲ್ಲ ಅಂತೇಳಿ ಇವತ್ತು ಪ್ರಕಟ ಮಾಡಿಕೊಂಡಿದ್ದಾರೆ ಅದಕ್ಕೆ ನಾನು ಕೂಡ ಕಮಿಷನರ್ ಅವ್ರು ಮಾತಾಡಬೇಕು ಅವ್ರು ಊರಲ್ಲಿಲ್ಲ ಆಮೇಲೆ ಇವರಿಗೆಲ್ಲ ಒಂದು ಇಂಟರ್ವ್ಯೂ ಕೊಡ್ತಾರೆ ಕೊಟ್ಟು ಏನೇನು ನಿಮಿಷದಿದೆ ಅದೆಲ್ಲ ಸರ್ವ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಕೋವಿಡ್ ಪರಿಹಾರ ಏನಾದರೂ ಚರ್ಚೆ ಆಗಿತ್ತಾ ಸರ್ ದೇಶದಲ್ಲಿ ಅಲ್ಲಿ ಬಿಜೆಪಿ ಸರ್ಕಾರಕ್ಕೆ ಜನರ ಬಗ್ಗೆ ಮಾತಾಡ್ತಾರೆ ಅವರು ಜನರ ಬಗ್ಗೆ ಕಾಲೇಜಿನ ಇಲ್ಲ ಈ ಥರ ಇಶ್ಯೂಗಳು ತಗೊಳ್ಳೋದೇ ಇಲ್ಲ ನಾವು ಸುಮ್ಮನೆ ಹೇಳ್ತೀವಿ ಅವರು ಕಿವಿ ಇಲ್ಲ ಸರ್ಕಾರಕ್ಕೆ ಕಿವಿನೂ ಇಲ್ಲ ನೋಡೋದಕ್ಕೆ ಕಣ್ಣು ಇಲ್ಲ ಮಾತಾಡೋಕ್ಕೆ ಬಾಯಿ ಇಲ್ಲ ಆ ಬಾಯಿಗೆ ಬಿಜೆಪಿಯವ್ರ ಬಾಯಿಗೆಲ್ಲನೂ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ಬೀಗ ಹಾಕ್ತಿದ್ದಾರೆ ಜನರ ಪರವಾಗಿ ಯಾರು ಮಾತಾಡೋದಿಲ್ಲ ಮಿದ್ಲು ನಿಶ್ಚಯ ಆಗ್ತಿದೆ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೂ ಆಗಿದೆ ಈ ಸರ್ಕಾರಕ್ಕೂ ಆಗಿದೆ ಹೃದಯ ಅಂತೂ ಮೊದಲೇ ಇಲ್ಲ ಅದರಿಂದ ಈ ಸರ್ಕಾರದಿಂದ ಹೆಚ್ಚಿನ ನಿರೀಕ್ಷೆ ಮಾಡೋಕ್ಕಾಗಲ್ಲ ಇದಕ್ಕೆ ನಮ್ಮ ಸರ್ಕಾರ ಬಂದಾಗ ಆಮೇಲೆ ಇದೆಲ್ಲ ಕೂಡ ಕಲ್ಯಾಣ ಮಂಡಳಿ ಸ್ಥಾಪಿಸಿದ್ದು ಈ ಸೆಸ್ ಸ್ಟಾಪ್ ಮಾಡಿದ್ದು ಇದೆಲ್ಲ ಕೂಡ ಹಿಂದೆ ಮಲ್ಲಿಕಾರ್ಜುನ ಖರ್ಗೆಯವರಿಂದಾಗ ಪ್ರಾರಂಭ ಮಾಡಿದ್ದು ಆಮೇಲೆ ಮುಂದಕ್ಕೆ ನಮ್ಮ ಸರ್ಕಾರ ಬಂದಾಗ ಕಾರ್ಮಿಕ ವತಿಯಿಂದ ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ನಾವು ಪ್ರತಿಭಟನೆ ಮಾಡ್ತೀವಿ ಪ್ರತಿಭಟನೆ ಮುಖ್ಯ ಯೋಜನೆ ಈಗೇನು ಮೊನ್ನೆ ಕರೋನ ಬಂದಲ್ಲಿ ಈ ರೇಷನ್ ಕೆಟ್ಬಿಟ್ರು ಅದನ್ನು ಸಮರ್ಪಕವಾಗಿ ಯಾರಿಗೂ ವಿತರಣೆ ಆಗಿಲ್ಲ ಅದನ್ನು ಕಾರ್ಮಿಕರು ಕೊಡಬೇಕಾಯಿತು ಅದನ್ನು ಬಿಟ್ಟು ಎಲ್ಲ ಎಮ್ ಎಲ್ ಎಲ್ಗಳು ಕೊಟ್ಟು ಅವ್ರವ್ರ ಹಿಂಭಾಗಗಳು ಕೊಟ್ಟರೆ ಹೊರತು ನಿಜವಾದ ಕಾರ್ಮಿಕರಿಗೆ ತಲುಪಿಲ್ಲ ಇದರಲ್ಲಿ ಮೂರನೇದು ಈಗೇನು ಸೇವಾ ಸಿಂಧು ಅಂತ ಮಾಡಿದ್ದಾರೆ ಅದರಲ್ಲಿ ಒಂದು ಒ ಟಿ ಪಿ ಇತ್ತು ಈಗ ಎರಡು ಒ ಟಿ ಪಿ ಬರ್ತಾ ಇದೆ ಅದು ಕಾರ್ಡ್ ಸರಿಯಾಗಿ ಆಗ್ತಾ ಇಲ್ಲ ಪ್ಲಸ್ ಸರ್ವರ್ ಡೌನ್ ಆಗಿದೆ ಸರ್ವರ್ ಡೌನ್ ಆಗಿದೆ ಅಂತ ಕಾರ್ಡ್ ವಿತರಣೆ ಆಗ್ತಾ ಇಲ್ಲ ಅವ್ರು ಮೂರನೇದು ಆಟೋ ರಿಕ್ಷಾ ಚಾಲಕರಿಗೆ 3 ಲಕ್ಷ ಕೊಡ್ತೀವಿ ಕಾರ್ಮಿಕರು 3 ಲಕ್ಷ ಕೊಡ್ತೀವಿ ಅಂದರು ಅದನ್ನು ಸಮರ್ಪಕವೂ ಆಗಿಲ್ಲ ಸುಮ್ಮನೆ ಅಪ್ಲಿಕೇಶನ್ ತೊಗೊಂಡು ನಾವು ಮಾಡ್ತೀವಿ ಅಂದರು ಅದು 3 ಲಕ್ಷ 3 ಸಾವಿರ ಅಲ್ಲಿ ಯಾರಿಗೂ ತಲುಪಿಲ್ಲ ಇನ್ನು ಅನೇಕ ಅಸಂಘಟಿತ ಕಾರ್ಮಿಕರಿಗೆ 2 ಸಾವಿರ ಕೊಡ್ತೀವಿ ಅಂದರೆ ಅದು ಆಗಿಲ್ಲ ಟ್ಯಾಕ್ಸಿ ಚಾಲಕರಿಗೆ 5 ಸಾವಿರ ಕೊಡ್ತೀವಿ ಅಂದರೂ ಅದು ಸಮರ್ಪಕ ಆಗಿಲ್ಲ ಏನಿಲ್ಲ ಅಂದರೂ 100 ರಿಂದ 200 ರೂಪಾಯಿ ಖರ್ಚಾಗುತ್ತೆ ಕೂಲಿ ಕೊಡೋದೇ 400 ರೂಪಾಯಿ ಸಿಗೋದೇ ಇಲ್ಲ ಕೂಲಿ ಇಲ್ಲ ಆ ದೃಷ್ಟಿಯಿಂದ ಬಸ್ ಪಾಸ್ ಶೀಘ್ರಗತಿಯಲ್ಲಿ ನೀವು ಬಸ್ ಪಾಸ್ನ ಬಿಡುಗಡೆ ಮಾಡಬೇಕು ಅಂತ ಹೇಳ್ತಿದ್ದೀರಿ ಎರಡನೇದಾಗಿ ಈಗ 3 ಸಾವಿರ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಕೆಲವರಿಗೆ ಬಂದಿದೆ ಕೆಲವರು ಬಂದಿಲ್ಲ ಯಾಕೆಂದರೆ ಅದು ಬ್ಯಾಂಕ್ ಪ್ರಾಬ್ಲಮ್ ಇರ್ಬೋದು ಕೆಲವರೆಲ್ಲ ಬ್ಯಾಂಕ್ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದೆ ಯಾಕೆಂದರೆ ಮಾಡಿರೋದು ಯಾರು ಮಾಡ್ತಾರೆ ಅವ್ರೇನು ಮಾಡ್ತಾರೆ ಓ ಟಿ ಪಿ ಹೇಳೋದಕ್ಕೆ 2 OTP ಬರುತ್ತೆ ಕೆಲವರು ಓದಿದ್ದಾರೆ ಕೆಲವರು ಓದಿಲ್ಲ ಓದ್ದಿರೋರು ಹೆಂಗೆ ಹೇಳ್ತಾರೆ ಓ ಟಿ ಪಿನ ಅಲ್ವಾ ಓ ಟಿ ಪಿ ಅದಕ್ಕನ್ನ ನಾವೇನು ಮಾಡ್ತಾಯಿದ್ರಿ ಲಾಸ್ಟ್ ಟೈಮ್ ಯಾವ ಥರ ಇತ್ತು ಓ ಟಿ ಪಿ ಬೇಡ ಯಾಕೆಂದರೆ ಓ ಟಿ ಪಿ ಇದ್ದರೆ ಪ್ರಾಬ್ಲಮ್ ಆಗುತ್ತೆ ಅವರು ಹೇಳೋದಕ್ಕಾಗಲ್ಲ ಅನಕ್ಷ ದಯವಿಟ್ಟು ಓ ಟಿ ಪಿನ ಕ್ಯಾನ್ಸಲ್ ಮಾಡಿ ಓಕೆ ಕರೆದಿಸಿ ಬೆಂಗಳೂರು ಶೇಖರ್ ಅವರು ಅರಣಿಗೌಡರು ಮತ್ತು ಪ್ರಧಾನ ಕಾರ್ಯದರ್ಶಿಯಂತ ದಿನೇಶ್ ರವರು ಮತ್ತು ಇನ್ನೂ ಅನೇಕ ಮುಖಂಡರು ನಮ್ಮ ಸ್ಥಳೀಯ ಮುಖಂಡರಾದಂಥ ಹನುಮಂತ ಅವರು ಇನ್ನೂ ಕೆಲವು ಮುಖಂಡರೆಲ್ಲ ಸೇರಿ ಇವತ್ತು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಪ್ರತಿಭಟನೆ ಕಾರ್ಯಕ್ರಮನ ಕಾರ್ಯಕ್ರಮ ಹಮ್ಮಿಕೊಂಡಿರೋ ಉದ್ದೇಶ ಬಂದು ಹಣವನ್ನು ಕಾರ್ಮಿಕರಿಗೆ ಕೊಡಲಿಕ್ಕೆ ಸತಾಸ್ತಾರದು ದೊಡ್ಡ ದುರಂತ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಕಳಕಳಿ ಮನವಿ ಮಾಡ್ತಾ ಇದ್ದೀನಿ ಕಾರ್ಡ್ಗಳನ್ನು ಕೊಡಬೇಕಾದಂಥ ಸರ್ಕಾರ ಕಾರ್ಡ್ಗಳನ್ನು ನಿಲ್ಲಿಸಿ ಏನು ಸೇಫ್ಟಿ ಕಿಟ್ಟು
ಆರೋಗ್ಯ ಕಿಟ್ ಫುಡ್ ಕಿಟ್ ಕೊಡೋದ್ರ ಮುಖಾಂತರ ಲೂಟಿಯನ್ನ ಮಾಡಿದೆ ಈ ಲೂಟಿಯನ್ನ ನಿಲ್ಲಿಸಬೇಕು ಆಗಿರತಕ್ಕಂತ ಅಗರಣವನ್ನ ಸಂಪೂರ್ಣವಾಗಿ ಒಬ್ಬ ಸ್ವತಂತ್ರ ನ್ಯಾಯಾಧೀಶರನ್ನ ನೇಮಕ ಮಾಡಿ ಎನ್ಕ್ವೈರಿ ಮಾಡಿಸಬೇಕು ನಿಲ್ಲಿಸಿರತಕ್ಕಂತ ಕಾರ್ಡ್ಗಳನ್ನು ಕೂಡಲೇ ಪ್ರಾರಂಭ ಮಾಡಬೇಕು ಧಿಕ್ಕಾರ ಧಿಕ್ಕಾರ ಬಿಜೆಪಿಗೆ ಧಿಕ್ಕಾರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ